ಎಲ್ಲರಿಗೂ ನಮಸ್ಕಾರ ಪ್ರೇಮದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಹಾಗೆಯೇ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಕಡ್ಡಾಯ ಕನ್ನಡದಲ್ಲಿ ನಿಮಗೆ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಮಲ್ಟಿಪಲ್ ಚಾಯ್ಸ್ ಅಲ್ಲ ಸೊ ಏನೇ ಕ್ವೆಶನ್ ಕೊಟ್ಟರೂ ಕೂಡ ನೀವು ವಿದೌಟ್ ಆಪ್ಷನ್ ನೀವು ಆನ್ಸರ್ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಕಡ್ಡಾಯ ಕನ್ನಡಕ್ಕೆ ಈ ಒಂದು ಪ್ರಶ್ನೆಗಳು ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ ಸೊ ಹಾಗಾಗಿ ಹಾಗೆಯೇ ಪಿ ಡಿ ಒ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಡೌಟ್ಸ್ಗಳನ್ನು ಕೇಳ್ತಾ ಇದ್ದೀರಾ ಸೊ ಆದಷ್ಟು ಬೇಗ ಎಲ್ಲ ಡೌಟ್ಸ್ಗಳಿಗೆ ನಾನು ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋನ ನಾವು ಆದಷ್ಟು ಬೇಗ ಶುರು ಮಾಡ್ತಾ ಹೋಗೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ ಸೊ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿಲಿ ಈ ಥರ ಇದೆ ಕನ್ನಡ ಸಾಹಿತ್ಯ ಪರಿಷತ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳ್ಬಿಟ್ಟು ಸೊ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸಾವಿರದ ಒಂಬೈನೂರ ಹದಿನೈದು ಮೇ ಐದನೇ ತಾರೀಕಿನಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡುವಂಥದ್ದು ಸೊ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೈದು ಮೇ ಐದನೇ ತಾರೀಕಂದು ಸ್ಥಾಪನೆ ಮಾಡ್ತಾರೆ ಇನ್ನು ಎರಡನೇ ಪ್ರಶ್ನೆ ನಾಯಿನೆರಳು ನಾನೇಕೆ ಬರೆಯುತ್ತೇನೆ ಬಿತ್ತಿ ಪರ್ವ ಕವಲು ಈ ಕೃತಿಗಳನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿಬಿಟ್ಟು ಸೊ ನಾಯಿ ನೆರಳಾಗಿರ್ಬೋದು ನಾನೇಕೆ ಬರೆಯುತ್ತೇನೆ ಬಿತ್ತಿ ಪರ್ವ ಈ ಎಲ್ಲ ಕೃತಿಗಳನ್ನ ರಚನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಎಸ್ ಎಲ್ ಭೈರಪ್ಪನವರು ಈ ಕೃತಿಗಳನ್ನು ರಚನೆ ಮಾಡಿದವರು ಮೂರನೇ ಪ್ರಶ್ನೆ ನೋಡಿ ಕರ್ನಾಟಕ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಕರೆಯಲಾಗುತ್ತದೆ ಅಂತ ಹೇಳಿದರೆ ಆಲೂರು ವೆಂಕಟರಾಯರವರನ್ನು ಕರ್ನಾಟಕದ ಕುಲಪುರ ಕುಲಪುರೋಹಿತ ಅಂತ ಹೇಳಿ ಕರೆಯುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಕುಸುಮ ಬಾಲೆ ಕೃತಿಯ ಕರ್ತೃ ಯಾರು ಕುಸುಮ ಬಾಲೆ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿಬಿಟ್ಟು ಸೊ ಉತ್ತರ ಏನಪ್ಪ ಅಂತ ಹೇಳಿದರೆ ದೇವನೂರು ಮಹಾದೇವರವರು ಈ ಒಂದು ಕುಸುಮ ಬಾಲೆ ಕೃತಿಯ ಕರ್ತೃ ಆಗಿರ್ತಾರೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕನ್ನಡ ವಿಶ್ವವಿದ್ಯಾಲಯ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನು ಕನ್ನಡ ಯೂನಿವರ್ಸಿಟಿ ಎಲ್ಲಿದೆ ಅಂತ ಹೇಳಿದರೆ ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ಯೂನಿವರ್ಸಿಟಿ ಇರೋ ಅಂಥದ್ದು ಆರನೇ ಪ್ರಶ್ನೆ ಕುಮಾರವ್ಯಾಸನ ಮೂಲ ಹೆಸರು ಏನಾಗಿತ್ತು ಕುಮಾರವ್ಯಾಸನ ಮೂಲ ಹೆಸರು ಏನು ಅಂತ ಹೇಳಿದರೆ ಗದುಗಿನ ನಾರಾಯಣಪ್ಪ ಅಂತಕ್ಕಂಥದ್ದು ಕುಮಾರವ್ಯಾಸನ ಮೂಲ ಹೆಸರು ಕುಮಾರವ್ಯಾಸ ಕರ್ನಾಟಕ ತಾಮಂಜರಿ ಅನ್ನುವಂತಹ ಒಂದು ಗ್ರಂಥವನ್ನು ಬರೆದಂಥವನು ಕುಮಾರವ್ಯಾಸ ಅವರ ಮೂಲ ಹೆಸರು ಏನಾಗಿತ್ತು ಗದುಗಿನ ನಾರಾಯಣಪ್ಪ ಆಗಿತ್ತು ಮುಂದಿನ ಪ್ರಶ್ನೆ ಒಂದೇ ಮಾತರಂ ಗೀತೆಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿಬಿಟ್ಟು ಸೊ ಒಂದೇ ಮಾತರಂ ಗೀತೆಯನ್ನು ರಚನೆ ಮಾಡಿದ್ದು ಬಂಕಿಮಚಂದ್ರ ಚಟರ್ಜಿಯವರು ಒಂದೇ ಮಾತರಂ ಗೀತೆಯನ್ನು ರಚನೆ ಮಾಡ್ತಾರೆ ಈ ಗೀತೆಯನ್ನು ಇವರು ಆನಂದಮಠ ಕಾದಂಬರಿಯಿಂದ ತಗೊಳ್ಳುವಂಥದ್ದು ಮುಂದೆ ಎಂಟನೇ ಪ್ರಶ್ನೆ ನೋಡಿ ನಾಲ್ಕು ತಂತಿ ಕೃತಿಯ ಕರ್ತೃ ಯಾರು ಈ ನಾಲ್ಕು ತಂತಿ ಕೃತಿಯನ್ನು ಯಾರು ರಚನೆ ಮಾಡಿದ್ದು ಅಂತ ಹೇಳಿದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದರಾ ಬೇಂದ್ರೆ ಅಂತ ಏನು ಹೇಳ್ತೀವಲ್ವ ಸೊ ಅವರ ಪೂರ್ತಿ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಾಲ್ಕು ತಂತ್ರ ನಾಲ್ಕು ತಂತಿ ಕೃತಿಯನ್ನು ರಚನೆ ಮಾಡ್ತಾರೆ ಇವರು ರಚನೆ ಮಾಡಿದಂತಹ ಈ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗೋ ಮುಂದಿನ ಪ್ರಶ್ನೆ ಶ್ರೀರಾಮಾಯಣ ದರ್ಶನ ಗ್ರಂಥವನ್ನು ರಚಿಸಿದ ಕನ್ನಡದ ಕವಿ ಯಾರು ಶ್ರೀರಾಮಾಯಣ ದರ್ಶನ ಗ್ರಂಥವನ್ನು ರಚನೆ ಮಾಡಿದ ಕನ್ನಡದ ಕವಿ ಯಾರು ಅಂತ ಹೇಳಿದರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಸೊ ನಾವು ಶಾರ್ಟಾಗಿ ಕುವೆಂಪು ಅಂತ ಏನು ಹೇಳ್ತೀವಿ ಸೊ ಅವರು ರಾಮಾಯಣ ದರ್ಶನ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಈ ಒಂದು ರಾಮಾಯಣ ದರ್ಶನ ಗ್ರಂಥಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋವಂಥದ್ದು ಹತ್ತನೇ ಪ್ರಶ್ನೆ ತುಗಲಕ್ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ ತುಗಲಕ್ ಅನ್ನುವಂತಹ ಒಂದು ನಾಟಕವ ನಾಟಕವನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಗಿರೀಶ್ ಕಾರ್ನಾಡ್ರವ್ರು ಏನಿದ್ದಾರೆ ಈ ತುಗಲಕ್ ನಾಟಕವನ್ನು ರಚನೆ ಮಾಡುವಂಥದ್ದು ಹನ್ನೊಂದನೇ ಪ್ರಶ್ನೆ ಮೂಕಜ್ಜಿಯ ಕನಸುಗಳು ಈ ಪುಸ್ತಕದ ಕರ್ತೃ ಯಾರು ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಪುಸ್ತಕವನ್ನು ರಚನೆ ಮಾಡಿದ್ದು ಯಾರು ಅಂತ ಹೇಳಿದರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಇವರನ್ನು ನಡೆದಾಡುವ ವಿಶ್ವಕೋಶ ಹಾಗೆಯೇ ಕಡಲತೀರದ ಭಾರ್ಗವ ಅಂತ ಹೇಳಿ ಕರೀತಾರೆ ಡಾಕ್ಟರ್ ಶಿವರಾಮ್ ಕಾರಂತ್ ಅವರನ್ನು ಸೊ ಇವರು ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಒಂದು ಕ್ರ ಪುಸ್ತಕವನ್ನು ರಚನೆ ಮಾಡ್ತಾರೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ನೋಡಿ ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಯಾವುದು ಅಂತ ಹೇಳಿದರೆ ವಡ್ಡಾರಾಧನೆ ಕನ್ನಡದ ಪ್ರಪ್ರಥಮ ಗದ್ಯ ಆಗಿರುತ್ತೆ ಈ ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದರೆ ಶಿವಕೋಟ್ಯಾಚಾರ್ಯ ಅನ್ನೋರು ವಡ್ಡಾರಾಧನೆ ಕೃತಿಯನ್ನು ರಚನೆ ಮಾಡ್ತಾರೆ ಇನ್ನು ಹದಿಮೂರನೇ ಪ್ರಶ್ನೆ ಪತ್ತೇದಾರ ಪುರುಷೋತ್ತಮ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ ಪತ್ತೇದಾರ ಪುರುಷೋತ್ತಮ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದರೆ ಎನ್ ನರಸಿಂಹಯ್ಯನವರು ಈ ಒಂದು ಪತ್ತೇದಾರ ಪುರುಷೋತ್ತಮ ಕೃತಿಯನ್ನು ರಚನೆ ಮಾಡ್ತಾರೆ ಹದಿನೈದನೇ ಪ್ರಶ್ನೆ ನೋಡಿ ಮಂಕುತಿಮ್ಮನ ಕಗ್ಗ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಮಂಕುತಿಮ್ಮನ ಕಗ್ಗ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದರೆ ಡಿ ವಿ ಗುಂಡಪ್ಪನವರು ಡಿ ವಿ ಅಂತ ಹೇಳಿದರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಹೇಳಿಬಿಟ್ಟು ಅವರ ಪೂರ್ತಿ ಹೆಸರಾಗಿರುತ್ತೆ ಸೊ ಇದನ್ನು ಕೂಡ ಕೇಳ್ಬೋದು ಡಿ ವಿ ಜಿ ಪೂರ್ತಿ ಹೆಸರು ಏನು ಅಂತ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಹೇಳಿಬಿಟ್ಟು ಆನ್ಸರ್ ಇರುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಸಮರಸವ್ಯ ಜೀವನ ಕೃತಿಯ ಕರ್ತೃ ಯಾರು ಸಮರಸವೇ ಜೀವನ ಕೃತಿಯ ರಚನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ವಿಕೃ ಗೋಕಾಕ್ರವರು ಈ ಒಂದು ಸಮರಸವ್ಯ ಜೀವನ ಕೃತಿಯನ್ನು ರಚನೆ ಮಾಡ್ತಾರೆ ವೀಕ್ರೋ ಅಂತ ಹೇಳಿದರೆ ವಿನಾಯಕ ಕೃಷ್ಣ ಗೋಪ ಗೋಕಾಕ್ ಅಂತ ಹೇಳಿಬಿಟ್ಟು ಅವರ ಪೂರ್ತಿ ಹೆಸರಾಗಿರುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಎನ್ನುವ ಮಕ್ಕಳ ಪದ್ಯವನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದರೆ ಜಿ ಪಿ ರಾಜರತ್ನಂ ಅವರು ಸೊ ಸಿಲ್ಲಿ ಕ್ವೆಶನ್ ಅಂತ ಅನಿಸುತ್ತೆ ಬಟ್ ಈ ಸಿಲ್ಲಿ ಕ್ವೆಶನ್ನೇ ಎಕ್ಸಾಮಲ್ಲಿ ಮೇನ್ ಆಗಿ ಕೊಟ್ಟಿರ್ತಾರೆ ಅವರು ಸೊ ಈ ಒಂದು ಮಕ್ಕಳ ಪದ್ಯ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಎನ್ನುವ ಮಕ್ಕಳ ಪದ್ಯವನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದರೆ ಜಿ ಪಿ ರಾಜರತ್ನಂ ಅವರು ಮುಂದಿನ ಪ್ರಶ್ನೆ ನೋಡಿ ನರ್ಕ ಕಿಳಿಸಿ ನಾಲ್ಗೆ ಸೀಳಿ ಬಾಯಿ ಹೋಲಿಸಿದ್ರು ಮೂಗ್ನಲ್ ಕನ್ನಡ ಪದವಾಡ್ತೀನಿ ಈ ಸಾಲುಗಳನ್ನು ಹೇಳಿದವರು ಯಾರು ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಜಿ ಪಿ ರಾಜರತ್ನಂ ಅವರು ಈ ಒಂದು ಸಾಲುಗಳನ್ನು ಬರೆದಿರೋ ಅಂಥದ್ದು ಮುಂದಿನ ಪ್ರಶ್ನೆ ಊರು ಕೇರಿ ಇದು ಯಾರ ಆತ್ಮಕಥನವಾಗಿದೆ ಅಂತ ಪ್ರಶ್ನೆ ಇದೆ ಸೊ ಊರು ಕೇರಿ ಅಂತಕ್ಕಂಥದ್ದು ಇಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಇವರನ್ನ ದಲಿತ ಕವಿ ಅಂತ ಹೇಳಿ ಕೂಡ ಕರೀತಾರೆ ಇವರ ಒಂದು ಆತ್ಮಕಥನ ಊರು ಕೇರಿ ಆಗಿರೋ ಅಂಥದ್ದು ಮುಂದಿನ ಪ್ರಶ್ನೆ ನೋಡಿ ಡಾಕ್ಟರ್ ಶಿವರಾಮ್ ಕಾರಂತರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿಯಾಗಿರುವಂತಹ ಮೂಕಜ್ಜಿಯ ಕನಸುಗಳು ಈ ಒಂದು ಕೃತಿನಲ್ಲಿ ಬರುವಂತಹ ಮೂಕಿಯ ಹೆಸರು ಏನು ಅಂತ ಹೇಳಿಬಿಟ್ಟು ಸೊ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಮೂಕಾಂಬಿಕಾ ಅನ್ನೋದು ಸರಿಯಾದ ಉತ್ತರ ಆಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಕೇಂದ್ರ ಸರ್ಕಾರವು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದ್ದು ಯಾವಾಗ ಅಂತ ಕೇಳಿದ್ದಾರೆ ಸೊ ಕೇಂದ್ರ ಸರ್ಕಾರ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದ್ದು ಎರಡು ಸಾವಿರದ ಎಂಟರಲ್ಲಿ ಸೊ ಅದೇ ಸಮಯದಲ್ಲಿ ಕನ್ನಡ ಭಾಷೆಯ ಜೊತೆಗೆ ಮತ್ತೊಂದು ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೆ ಯಾವುದು ಅಂತ ಹೇಳಿದರೆ ತೆಲುಗು ಭಾಷೆಗೆ ಅದೇ ಸಮಯದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ನೀಡೋ ಅಂಥದ್ದು ಇನ್ನು ಇಪ್ಪತ್ತ್ ಪ್ರಶ್ನೆ ನೋಡಿ ಚೋಮನದುಡಿ ಮರಳಿ ಮಣ್ಣಿಗೆ ಮೂಕಜ್ಜಿಯ ಕನಸುಗಳು ಈ ಗ್ರಂಥಗಳನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಶಿವರಾಮ್ ಕಾರಂತ್ ರವರು ಚೋಮನದುಡಿ ಆಗಿರ್ಬೋದು ಮರಳಿ ಮಣ್ಣಿಗೆ ಮೂಕಜ್ಜಿಯ ಮೂಕಜ್ಜಿಯ ಕನಸುಗಳು ಈ ಗ್ರಂಥಗಳನ್ನು ರಚನೆ ಮಾಡ್ತಾರೆ ಇವರು ಬರೆದಂತಹ ಮೂಕಜ್ಜಿಯ ಕನಸುಗಳು ಈ ಒಂದು ಕೃತಿಗೆ ಏನು ಜ್ಞಾನಪೀಠ ಪ್ರಶಸ್ತಿ ಸಿಗುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಭರತೇಶ ವೈಭವ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ ಭರತೇಶ ವೈಭವ ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದವರು ರತ್ನಾಕರ ವರ್ಣಿ ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೈದನೇ ಪ್ರಶ್ನೆ ಭಾರತೀಯ ಕಾವ್ಯ ಮೀಮಾಂಸೆಯ ರಚನೆಕಾರರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯ ರಚನೆ ರಚನೆಕಾರರು ಬಂದ್ಬಿಟ್ಟು ತೀನಂ ಶ್ರೀಕಂಠಯ್ಯ ಇಲ್ಲಿ ತೀನಂ ಅಂತ ಹೇಳಿದ್ರೆ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅಂತ ಹೇಳಿಬಿಟ್ಟು ಅವರ ಪೂರ್ತಿ ಹೆಸರು ಸೊ ಇವರು ಭಾರತೀಯ ಕಾವ್ಯ ಮೀಮಾಂಸೆಯ ರಚನೆಕಾರರಾಗಿದ್ದಾರೆ ಮುಂದಿನ ಪ್ರಶ್ನೆ ನಿತ್ಯೋತ್ಸವ ಕವಿ ಎಂದು ಯಾರನ್ನ ಕರೆಯಲಾಗುತ್ತದೆ ನಿತ್ಯೋತ್ಸವ ಕವಿ ಅಂತ ಹೇಳಿ ಯಾರನ್ನು ಕರೀತಾರೆ ಅಂತ ಹೇಳಿದ್ರೆ ಕೆ ಎಸ್ ನಿಸಾರ್ ಅಹಮದ್ ರವರನ್ನ ನಿತ್ಯೋತ್ಸವದ ಕವಿ ಅಂತ ಹೇಳಿ ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆ ಕಲ್ಲು ಕರಗುವ ಸಮಯ ಈ ಒಂದು ಕಥಾ ಸಂಕಲನವನ್ನ ಯಾರು ರಚನೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಸೊ ಕಲ್ಲು ರಚ ಕಲ್ಲು ಕರಗುವ ಸಮಯ ಈ ಒಂದು ಕಥಾ ಸಂಕಲನವನ್ನು ಪಿ ಲಂಕೇಶ್ ರವರು ಬರೆದಿರೋ ಅಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಕನ್ನಡದ ಮೊದಲ ಕಾದಂಬರಿ ಯಾವುದು ಅಂತ ಕೇಳಿದ್ದಾರೆ ಸೊ ಕನ್ನಡದ ಮೊದಲ ಕಾದಂಬರಿ ಬಂದ್ಬಿಟ್ಟು ಇಂದಿರಾಬಾಯಿ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಿಯಾರೆ ಕಿಂಜಣ್ಣರೈರವರ ಕಾವ್ಯನಾಮ ಯಾವುದು ಇಲ್ಲಿ ಕೈಯಾರ ಕಿಂಜಣ್ಣರೈ ಅವರ ಕಾವ್ಯನಾಮ ಯಾವುದು ಅಂತ ಹೇಳಿದರೆ ದುರ್ಗಾದಾಸ ಅಂತಕ್ಕಂಥದ್ದು ಕೈಯಾರ ಕಿಂಜಣ್ಣರೈ ಅವರ ಕಾವ್ಯನಾಮ ಆಗಿತ್ತು ಈ ವಿಡಿಯೋದ ಕೊನೆಯ ಪ್ರಶ್ನೆ ಅಭಿನವ ಕಾಳಿದಾಸ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತ ಕೇಳಿದ್ದಾರೆ ಸೊ ಅಭಿನವ ಕಾಳಿದಾಸ ಅಂತ ಅಂದ್ಬಿಟ್ಟು ಬಸಪ್ಪ ಶಾಸ್ತ್ರಿ ಅವರನ್ನು ಕರೀತಾರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಮೂವತ್ತು ಪ್ರಶ್ನೆಗಳನ್ನು ನೀವು ತಿಳ್ಕೊಂಡಿದ್ದೀರಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಲ್ಲಿ ನಾನು ಆಪ್ಷನ್ಸ್ ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮಗೆ ಕಡ್ಡಾಯ ಕನ್ನಡದಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಸೊ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ನೀವು ಅದಕ್ಕೆ ವಿದೌಟ್ ಆಪ್ಷನ್ ನೀವು ಆನ್ಸರ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳನ್ನ ನೀವು ಬರೆದಿಟ್ಕೊತಿರೋ ಅಥವಾ ಮೈಂಡಲ್ಲಿ ಹಾಗೆ ಸ್ಟೋರ್ ಇಟ್ಕೊತಿರೋ ನಿಮಗೆ ಬಿಟ್ಟಿದ್ದು ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ